ಸುಧಾರಣೆ ಕಾಣದೆ ಸೊರಗುತ್ತಿದ್ದ ಶಾಲೆಯನ್ನು ಅಭಿವೃದ್ಧಿಪಡಿಸುವ ದೃಷ್ಟಿಯಿಂದ ಸ್ಥಳೀಯ ದಾನಿಗಳು, ವಿವಿಧ ಸಂಘ ಸಂಸ್ಥೆಗಳು, ಹಿರಿಯ ವಿದ್ಯಾರ್ಥಿಗಳು, ಹಾಲು ಉತ್ಪಾದಕರ ಸಹಕಾರ ಸಂಘ ಸೇರಿದಂತೆ ಎಲ್ಲ ಸ್ಥಳೀಯ ಸಂಸ್ಥೆಗಳ ಸಹಕಾರವನ್ನು ಪಡೆದು ಅಭಿವೃದ್ಧಿಪಡಿಸುವಲ್ಲಿ ಎಚ್ ಎಸ್ ರುದ್ರೇಶ್ಮೂರ್ತಿಯವರು ಯಶಸ್ವಿಯಾಗಿದ್ದಾರೆ. ಅದರ ಫಲವಾಗಿ ಕಳೆದ 10 ವರ್ಷಗಳಿಂದ ಸ್ಥಳೀಯ ಸಮುದಾಯ SDMC ಸಹಕಾರ ಸಂಘಗಳ ಸಹಕಾರದಿಂದ ಮಕ್ಕಳಿಗೆ ನೋಟ್ಬುಕ್, ಕ್ರೀಡಾ ಸಮವಸ್ತ್ರ, ಸೇವಾ ಸಮವಸ್ತ್ರ, ಶಾಲಾ ಸಲಕರಣೆ, ಪೀಠೋಪಕರಣಗಳು, ಮೈಕ್ ಸೆಟ್, ಭೌತಿಕ ಪರಿಸರ ಸುಧಾರಣೆಯನ್ನು ಮಾಡಲಾಗಿದೆ. ಜಿಲ್ಲಾ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ವತಿಯಿಂದ ಶಾಲಾ ಆವರಣದಲ್ಲಿ ಜಿಲ್ಲಾ ಮಟ್ಟದ ಸಾಂಸ್ಕೃತಿಕ ಪ್ರದರ್ಶನವನ್ನು ಏರ್ಪಡಿಸಿದ್ದರು. ಮಕ್ಕಳ ಹಕ್ಕುಗಳ ರಕ್ಷಣೆ ಕಾರ್ಯಾಗಾರವನ್ನು ನಡೆಸಿದ್ದರು. ಕಾರ್ಯಕ್ರಮಗಳಲ್ಲಿ ಶಾಲಾ ಚಟುವಟಿಕೆಗಳಲ್ಲಿ ಸಹಕರಿಸಿದವರನ್ನು ಗುರುತಿಸಿ ಸನ್ಮಾನಿಸಲಾಗಿದೆ. ಬೆಂಗಳೂರು DHO ಹಾಗೂ ಲೈಕಾನ್ ರೈಡರ್ಸ್ ವತಿಯಿಂದ ಶಾಲಾ ಕಟ್ಟಡಕ್ಕೆ ಬಣ್ಣ ಬಳಿದಿದ್ದಲ್ಲದೆ ಸಾವಿರಾರು ರೂಪಾಯಿ ಮೌಲ್ಯದ ಲೇಖನ ಸಾಮಗ್ರಿಗಳನ್ನು ಮಕ್ಕಳಿಗೆ ಕೊಡಿಸಲಾಗಿದೆ. ವಿವಿಧ ಸಂಘ ಸಂಸ್ಥೆಗಳ ಆಶ್ರಯದಲ್ಲಿ ಶಾಲೆಯಲ್ಲಿ ಕಾಲಕಾಲಕ್ಕೆ ಉಚಿತ ಆರೋಗ್ಯ ತಪಾಸಣೆ, ನೇತ್ರ ತಪಾಸಣೆ, ನಿರ್ಗತಿಕರಿಗೆ ಉಚಿತ ಶಸ್ತ್ರಚಿಕಿತ್ಸೆ ಮಾಡಲಾಗುತ್ತಿದೆ. ಶಾಲೆಯಲ್ಲಿ ನಡೆಯುವ ಎಲ್ಲ ಕಾರ್ಯಕ್ರಮಗಳಲ್ಲೂ ಸಮುದಾಯದ ಉತ್ತಮ ಸಹಕಾರ ಪಡೆಯುತ್ತಿರುವುದು ಶಿಕ್ಷಕ HS ರುದ್ರೇಶ್ಮೂರ್ತಿಯವರ ನಾಯಕತ್ವ ಮತ್ತು ಸಂಘಟನಾ ಶಕ್ತಿಗೆ ನಿದರ್ಶನವಾಗಿದೆ.